ಹಲೋ ಫ್ರೆಂಡ್ಸ್ ಸ್ಪರ್ಧಾ ಲೈನ್ಸ್ ಅರ್ಪಿಸುವ ಸೆಪ್ಟೆಂಬರ್ ಇಪ್ಪತ್ತಾರರ ಪ್ರಚಲಿತ ವಿದ್ಯಮಾನಗಳ ಎಂಸಿಕ್ಯೂಸ್ಗಳ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಪ್ರಶ್ನೆಗಳನ್ನ ಚರ್ಚಿಸೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿದಂತ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚೆ ಮಾಡೋಣ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಕೇಳಿದ್ದೆ ಭಾರತ ಸಂವಿಧಾನದ ಐದು ಮತ್ತು ಏಳನೇ ಶೆಡ್ಯೂಲ್ನಲ್ಲಿ ಏನೆಲ್ಲವನ್ನ ಮಾತನಾಡಲಾಗಿದೆ ಯಾವ ವಿಚಾರಗಳನ್ನ ತಿಳಿಸಿದೆ ಅನ್ನುವಂಥದ್ದನ್ನು ಈ ಒಂದು ಡಯಾಗ್ರಾಮ್ ನಲ್ಲಿ ನಾವು ಎಲ್ಲ ಶೆಡ್ಯೂಲ್ ಗಳ ಬಗ್ಗೆ ಕೂಡ ನೋಡಬಹುದು ಮೊದಲ ಶೆಡ್ಯೂಲ್ ನಲ್ಲಿ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್ ಅವುಗಳ ಹೆಸರು ಮತ್ತು ಅವುಗಳ ಬೌಂಡರಿ ಡೀಟೈಲ್ಸ್ ಗಳನ್ನ ಹೀಗೆ ಒಂದೊಂದು ಶೆಡ್ಯೂಲ್ನಲ್ಲಿ ಒಂದೊಂದು ಅಂಶಗಳಿದೆ ಐದನೇ ಶೆಡ್ಯೂಲ್ ನಲ್ಲಿ ಶೆಡ್ಯೂಲ್ಡ್ ಏರಿಯಾ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ ಗಳ ಅಡ್ಮಿನಿಸ್ಟ್ರೇಷನ್ ಮತ್ತು ಕಂಟ್ರೋಲ್ ಲಾ ಡೀಟೈಲ್ಸ್ ಗಳ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಇದೆ ಹಾಗೆ ಏಳನೇ ಶೆಡ್ಯೂಲ್ನಲ್ಲಿ ಲಿಸ್ಟ್ಗಳು ಯೂನಿಯನ್ ಲಿಸ್ಟ್ ಕನ್ಕರೆಂಟ್ ಲಿಸ್ಟ್ ಮತ್ತು ಸ್ಟೇಟ್ ಲಿಸ್ಟ್ ಈ ಮೂರು ಲಿಸ್ಟ್ಗಳ ಬಗ್ಗೆ ಏಳನೇ ಶೆಡ್ಯೂಲ್ ನಲ್ಲಿ ಮಾಹಿತಿ ಇರತಕ್ಕಂಥದನ್ನ ಕಾಣಬಹುದಾಗಿದೆ ಸಂಚಿಕೆಯ ಮೊದಲ ಪ್ರಶ್ನೆ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಅಂತ ಹೇಳಿ ಬಾಹ್ಯಾಕಾಶ ಮಿಷನ್ಸ್ ಗಳು ಮತ್ತು ಅದರ ಉದ್ದೇಶ ಏನಾಗಿತ್ತು ಅನ್ನುವಂತ ಜೋಡಿಗಳನ್ನ ನಾಲ್ಕು ಜೋಡಿಗಳನ್ನ ಇಲ್ಲಿ ನೀಡಿದರೆ ಇವುಗಳ ಪೈಕಿ ಎಷ್ಟು ಜೋಡಣೆಗಳು ಸರಿ ಇವೆ ಅನ್ನುವಂಥದ್ದನ್ನ ನಾವು ತಿಳಿಸ್ಬೇಕಾಗತ್ತೆ ಮೊದಲನೆಯದಾಗಿ ಲೂಸಿ ಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ನಾಸಾದ ಕಡೆಯಿಂದ ಬಂದಿರತಕ್ಕಂಥ ಒಂದು ಇನಿಷಿಯೇಟಿವ್ ಆಗುತ್ತೆ ಲೂಸಿ ಮಿಷನ್ ಟ್ರೋಜನ್ ಅನ್ನುವಂಥ ಆಸ್ಟ್ರಾಯ್ಡ್ಸ್ಗಳನ್ನ ಟ್ರೋಸನ್ ಅನ್ನುವಂಥ ಕ್ಷುದ್ರ ಗ್ರಹ ಅಥವಾ ಆಸ್ಟಿರಾಯ್ಡ್ಸ್ಗಳನ್ನ ಅನ್ವೇಷಣೆ ಮಾಡೋದಕ್ಕೆ ಪ್ರಾರಂಭಿಸಲಾದಂತ ಮೊದಲ ಬಾಹ್ಯಾಕಾಶ ನೌಕೆಯಾಗಿದೆ ಇವು ಗುರುಗ್ರಹ ಅಥವಾ ಜುಪಿಟರ್ನ ಜೊತೆಯಲ್ಲಿ ಇವು ಗುರುಗ್ರಹದ ಜೊತೆಯಲ್ಲಿ ಪರಿಭ್ರಮಿಸುವಂತ ಪ್ರಾಚೀನ ಕ್ಷುದ್ರ ಗ್ರಹಗಳಾಗಿವೆ ಈ ಟ್ರೋಸನ್ ಅನ್ನುವಂಥ ಆಸ್ಟಿರಾಯ್ಡ್ಸ್ಗಳು ಗಳು ಜುಪಿಟರ್ ನೊಟ್ಟಿಗೆ ಮೂವ್ ಆಗಬಲ್ಲಂತ ಅಂದ್ರೆ ಪರಿಭ್ರಮಿಸುವಂತ ಪ್ರಾಚೀನ ಕ್ಷುದ್ರ ಗ್ರಹಗಳಾಗಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಗುರುವಿನ ಟ್ರೋಸನ್ ಅನ್ನ ಅನ್ವೇಷಿಸೋದಕ್ಕೆ ಲೂಸಿ ಮಿಷನ್ ಅಂತ ಹೇಳಿ ಈ ಒಂದು ಲೂಸಿ ಮಿಷನ್ಗೆ ಪೂರಕವಾಗುವಂತ ಒಂದು ಎಕ್ಸ್ಪ್ಲೆನೇಷನ್ ಅನ್ನ ಥರ್ಡ್ ಜೋಡಿಯಲ್ಲಿ ನೀಡಿದ್ದಾರೆ ಹಾಗಾಗಿ ಲೂಸಿ ಮಿಷನ್ ಗೆ ನೀಡಿರತಕ್ಕಂಥ ಒಂದು ಎಕ್ಸ್ಪ್ಲೆನೇಷನ್ ಏನು ಭೂಮಿಯ ಸಮೀಪವಿರುವಂತ ವಸ್ತುಗಳ ವಿರುದ್ಧ ಗ್ರಹಗಳ ರಕ್ಷಣೆಯ ವಿಧಾನವನ್ನ ಪರೀಕ್ಷಿಸೋದು ಅನ್ನುವಂತ ಒಂದು ಆಪ್ಷನ್ ಇದೆ ಇದು ತಪ್ಪಾದಂತ ಉತ್ತರ ಆಗತ್ತೆ ಈ ರೀತಿ ಭೂಮಿಯ ಸಮೀಪವಿರ್ತಕ್ಕಂಥ ವಸ್ತುಗಳ ವಿರುದ್ಧ ಗ್ರಹಗಳ ರಕ್ಷಣೆಯ ವಿಧಾನವನ್ನ ಪರೀಕ್ಷಿಸೋದಕ್ಕೆ ಅಂತ ಹೇಳಿ ಡಬಲ್ ಆಸ್ಟಿರಾಯ್ಡ್ ರೀ ಡೈರೆಕ್ಷನ್ ಟೆಸ್ಟ್ ಅಥವಾ ಡಾರ್ಟ್ ಅನ್ನುವಂಥ ಒಂದು ಮಿಷನ್ ಅನ್ನ ಪ್ರಾರಂಭ ಮಾಡಲಾಗಿತ್ತು ಹಾಗಾಗಿ ಡಾರ್ಟ್ ಮಿಷನ್ ಗೆ ಸರಿಯಾದ ಎಕ್ಸ್ಪ್ಲನೇಷನ್ ಆಗುತ್ತೆ ಈ ಭೂಮಿಯ ಸಮೀಪವಿರ್ತಕ್ಕಂಥ ವಸ್ತುಗಳ ವಿರುದ್ಧ ಗ್ರಹಗಳ ರಕ್ಷಣೆಯ ವಿಧಾನವನ್ನ ಪರೀಕ್ಷಿಸುವುದು ಅನ್ನುವಂಥದ್ದು ಮೊದಲ ಜೋಡಣೆ ತಪ್ಪಾಗಿದೆ ಅನ್ನುವಂಥದ್ದು ತಿಳಿದು ಬಂತು ಇನ್ನು ಲೂಸಿ ಅನ್ನುವಂಥ ನಾಸಾದ ಈ ಸ್ಪೇಸ್ ಪ್ರೋಬ್ ಅನ್ನುವಂಥದ್ದು ಒಂದು ಟ್ವೆಲ್ ಇಯರ್ ಜರ್ನಿಯನ್ನ ಟೆನ್ ಡಿಫ್ರೆಂಟ್ ಆಸ್ಟ್ರೈಡ್ಸ್ ಗಳಿಗೆ ಮಾಡ್ತಾ ಇದೆ ಲೂಸಿ ಅನ್ನೋದು ಮೊದಲ ಸೋಲಾರ್ ಪವರ್ಡ್ ಸ್ಪೇಸ್ ಕ್ರಾಫ್ಟ್ ಆಗುತ್ತೆ ಈ ರೀತಿ ಸೂರ್ಯನಿಂದ ದೂರದಲ್ಲಿರ್ತಕ್ಕಂಥ ಒಂದು ವೆಂಚರ್ಗೆ ಸೋಲಾರ್ ಪವರ್ಡ್ ಆಗಿ ಮಾಡ್ತಿರ್ತಕ್ಕಂಥ ಮೊದಲ ಒಂದು ಸ್ಪೇಸ್ ಕ್ರಾಫ್ಟ್ ಆಗುತ್ತೆ ಮುಂದೆ ಹಯಾಬೂಸಾದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಹಯಬೂಸಾ ಟೂ ಅನ್ನೋದು ಹಯಾಬೂಸಾ ಟೂ ನ ಬಗ್ಗೆ ಕೇಳಿದ್ದಾರೆ ಹಯಾಬೂಸಾ ಟೂ ಅನ್ನೋದು ಜಪಾನಿನ ಬಾಹ್ಯಾಕಾಶ ಆಗಿದ್ದು ರಿಯೂಗು ಅನ್ನುವಂಥ ಕ್ಷುದ್ರ ಗ್ರಹವನ್ನ ಅಧ್ಯಯನ ಮಾಡೋದಕ್ಕೆ ಮತ್ತು ಅದರ ಮಾದರಿಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಅವುಗಳನ್ನ ವಿಶ್ಲೇಷಣೆ ನೀಡೋದಕ್ಕೆ ಅಂತ ಹೇಳಿ ಭೂಮಿಗೆ ತಂದಿರ್ತಕ್ಕಂಥದ್ದು ಈ ಒಂದು ರ್ಯೂಗು ಕ್ಷುದ್ರ ಗ್ರಹವನ್ನ ಅಧ್ಯಯನ ಮಾಡಿ ಅವುಗಳ ಕುರಿತಾದಂತೆ ಮಾಹಿತಿಯನ್ನ ನೀಡೋದಕ್ಕೆ ಅಂತ ಹೇಳಿ ಒಂದಷ್ಟು ಮಾದರಿಗಳನ್ನ ಸಂಗ್ರಹಿಸಿ ಭೂಮಿಗೆ ತರುವಂತ ಕಾರ್ಯವನ್ನ ಹಾಯಭೂಸಾ ಟೂ ಅನ್ನುವಂಥದ್ದು ಮಾಡಿದೆ ಈ ಹಾಯಭೂಸಾ ಟೂ ಅನ್ನುವಂಥ ಮಿಷನ್ ಅನ್ನುವಂಥದ್ದು ಜಪಾನಿಗೆ ಸಂಬಂಧಿಸಿದ ಮಿಷನ್ ಅನ್ನುವಂಥದ್ದು ಗೊತ್ತಿರಲಿ ಮೂರನೇದಾಗಿ ಈ ಡಾರ್ಟ್ ಅನ್ನುವಂತ ಒಂದು ಆಪ್ಷನ್ ಅನ್ನ ಇಲ್ಲಿ ನೀಡಿದ್ದಾರೆ ಡಾರ್ಟ್ ಅಂತ ಅಂದ್ರೆ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ಡಬಲ್ ಆಸ್ಟಿರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಮಿಷನ್ ಅನ್ನುವಂಥದ್ದು ಡಾರ್ಟ್ ಮಿಷನ್ ಅನ್ನ ಕೂಡ ಲಾಸಾ ನಾಸಾದವರೇ ಲಾಂಚ್ ಮಾಡಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಜೋಡಣೆ ಮೊದಲ ಒಂದು ಜೋಡಿಯ ಉತ್ತರದಲ್ಲಿ ಇದೆ ಭೂಮಿಯ ಸಮೀಪ ಸಮೀಪವಿರುವ ವಸ್ತುಗಳ ವಿರುದ್ಧ ಗ್ರಹಗಳ ರಕ್ಷಣೆಯ ವಿಧಾನವನ್ನ ಪರೀಕ್ಷಿಸೋದು ಅಂತ ಹೇಳಿ ನೀಡಿದ್ದಾರೆ ಹಾಗಾಗಿ ಇಲ್ಲಿ ಗುರುವಿನ ಟ್ರೋಜನ್ ಅನ್ನ ಅನ್ವೇಷಿಸೋದು ಅಂತ ನೀಡಿರ್ತಕ್ಕಂಥದ್ದು ತಪ್ಪು ಆದ ಜೋಡಣೆ ಆಗುತ್ತೆ ಆದ್ರೆ ಹಯಬೋಸಾ ಟು ಅನ್ನುವಂಥದ್ದು ಸರಿಯಾದ ಜೋಡಣೆ ಆಗಿದೆ ಇನ್ನ ಕಡೆಯದಾಗಿ ಜ್ಯೂಸ್ ಅನ್ನುವಂತ ಮತ್ತೊಂದು ಆಪ್ಷನ್ ಅನ್ನ ಅಥವಾ ಮಿಷನ್ ಅನ್ನ ಇಲ್ಲಿ ನೀಡಿದ್ದಾರೆ ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರರ್ ಅನ್ನುವಂತ ಎಕ್ಸ್ಪ್ಲನೇಷನ್ ಬರುತ್ತೆ ಈ ಜ್ಯೂಸ್ ಅನ್ನುವಂಥ ಮಿಷನ್ಗೆ ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರರ್ ಅನ್ನುವಂಥದ್ದು ಗುರುಗ್ರಹದ ಉಪಗ್ರಹಗಳಾದಂತಹ ಗ್ಯಾನಿಮಿಡ್ ಕ್ಯಾಲಿಸ್ಟ್ರೋ ಮತ್ತು ಯುರೇಪಾಗಳಂತ ಅನೇಕ ಫ್ಲೈ ಬೈಗಳನ್ನ ಮಾಡೋದಕ್ಕೆ ಮತ್ತು ನಂತರ ಗ್ಯಾನಿಮಿಡ್ ಸುತ್ತ ಕಕ್ಷೆಗೆ ಹೋಗೋದಕ್ಕೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ತಂದಿರ್ತಕ್ಕಂಥ ಒಂದು ಮಿಷನ್ ಆಗುತ್ತೆ ಈ ಜ್ಯೂಸ್ ಅನ್ನುವಂಥದ್ದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇಲ್ಲಿರ್ತಕ್ಕಂಥ ಮಿಷನ್ಸ್ ಗಳನ್ನ ಯಾರು ತಂದಿದ್ದಾರೆ ಅನ್ನುವಂಥದ್ದು ಕೂಡ ನೇರವಾದ ಪ್ರಶ್ನೆ ಆಗ್ಬೋದು ಈ ರೀತಿ ಸ್ಪೇಸ್ ಕ್ರಾಫ್ಟ್ಗೆ ಸ್ಪೇಸ್ ಮಿಷನ್ಗೆ ಸಂಬಂಧಪಟ್ಟಂತ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ಯಾಕೆ ಚರ್ಚೆ ಮಾಡ್ತಿದ್ದೇವೆ ಅಂದ್ರೆ ಚಂದ್ರಯಾನ್ ಟೂ ನಕ್ ಚಂದ್ರಯಾನ್ ತ್ರೀ ನ ಸಕ್ಸೆಸ್ ನ ಹಿನ್ನೆಲೆ ಮತ್ತು ಆದಿತ್ಯ ಎಲ್ ಒನ್ ಅನ್ನ ಈಗ ಉಡಾವಣೆ ಏನ್ ಮಾಡಿದೆ ಸಕ್ಸೆಸ್ಫುಲ್ ಆಗಿ ಮತ್ತು ಮುಂದಿನ ದಿನಗಳಲ್ಲಿ ಅದರ ಕಂಪ್ಲೀಟ್ ಯಶಸ್ಸನ್ನ ಏನ್ ನಿರೀಕ್ಷೆ ಮಾಡ್ತಿದ್ದೇವೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಸ್ಪೇಸ್ ಕ್ರಾಫ್ಟ್ ಸ್ಪೇಸ್ ಮಿಷನ್ಸ್ಗಳ ಬಗ್ಗೆ ಹೆಚ್ಚು ಚರ್ಚೆ ಅನ್ನುವಂಥದ್ದು ಭಾರತದಲ್ಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಪ್ರಶ್ನೆಗಳಿಗೆ ನಾವು ಸಿದ್ಧರಿರಬೇಕಾಗತ್ತೆ ಪರೀಕ್ಷೆಗಳಲ್ಲಿ ಈಗಾಗಲೇ ಈ ರೀತಿಯ ಪ್ರಶ್ನೆಗಳನ್ನ ಕೇಳಿರುವಂತದ್ದು ನಮ್ಗೆ ಉದಾಹರಣೆಗಳು ಕೂಡ ಇವೆ ಲೂಸಿ ಮತ್ತು ಡಾರ್ಟ್ ನಾಸಾದಿಂದ ಬಂದಿರತಕ್ಕಂತ ಇನಿಷಿಯೇಟಿವ್ಸ್ ಅಥವಾ ಮಿಷನ್ಸ್ ಆದ್ರೆ ಹೈಬೂಸಾ ಟೂ ಅನ್ನುವಂಥದ್ದನ್ನ ಜಪಾನ್ ತಂದಿರತಕ್ಕಂತ ಒಂದು ಮಿಷನ್ ಆಗುತ್ತೆ ಜ್ಯೂಸ್ ಅನ್ನುವಂಥ ಮಿಷನ್ ಅನ್ನ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹೊರತಂದಿದೆ ಜ್ಯೂಸ್ ಮಿಷನ್ ಗುರು ಚಂದ್ರಗಳನ್ನ ಅಧ್ಯಯನ ಮಾಡೋದಕ್ಕೆ ಅನ್ನುವಂಥದ್ದು ಸರಿಯಾದ ಆಪ್ಷನ್ ಸರಿಯಾದ ಜೋಡಣೆ ಆಗುತ್ತೆ ಹೈಬೂಸಾ ಟೂ ಅನ್ನೋದು ಕ್ಷುದ್ರ ಗ್ರಹ ರ್ಯೂಗುವನ್ನ ಅಧ್ಯಯನ ಮಾಡೋದಕ್ಕಿರ್ತಕ್ಕಂಥ ಒಂದು ಮಿಷನ್ ಅನ್ನುವಂಥದ್ದು ಕೂಡ ಸರಿಯಾದ ಜೋಡಣೆ ಆಗುತ್ತೆ ಎರಡು ಜೋಡಣೆ ಸರಿ ಇವೆ ಇನ್ನೆರಡು ಜೋಡಣೆಗಳು ಇಲ್ಲಿ ತಪ್ಪಾಗಿವೆ ಹಾಗಾಗಿ ಆಪ್ಷನ್ ಬಿ ಎರಡು ಜೋಡಣೆಗಳು ಮಾತ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಕೇಂದ್ರ ಬಜೆಟ್ನಲ್ಲಿ ಹೊಸ ಮಿಷ್ಟಿ ಯೋಜನೆಯನ್ನ ಪರಿಚಯಿಸಿದರೆ ಈ ಯೋಜನೆ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಂತ ಯೋಜನೆ ಅನ್ನೋದು ಇಲ್ಲಿನ ಪ್ರಶ್ನೆಯಾಗಿದೆ ಮಿಷ್ಟಿ ಯೋಜನೆಯ ವಿಸ್ತೃತ ರೂಪವೇ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಶೋರ್ ಲೈನ್ ಹ್ಯಾಬಿಟ್ಯಾಟ್ಸ್ ಅಂಡ್ ಟ್ಯಾಂಜಿಬಲ್ ಇನ್ಕಮ್ಸ್ ಅನ್ನುವಂಥದ್ದು ಮಿಷ್ಟಿ ಯೋಜನೆಯ ವಿಸ್ತೃತ ರೂಪದಲ್ಲೇ ಇದೆ ಮ್ಯಾಂಗ್ರೋವ್ ಅನ್ನ ಕನ್ಸರ್ವ್ ಮಾಡೋದಕ್ಕೆ ಇರತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿದೆ ಇದು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಕನ್ಸರ್ವೇಶನ್ ಆಫ್ ಮ್ಯಾಂಗ್ರೋವ್ಸ್ ಅಥವಾ ಮ್ಯಾಂಗ್ರೋವ್ಗಳ ಸಂರಕ್ಷಣೆ ಅನ್ನುವಂಥದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಕೇಂದ್ರ ಬಜೆಟ್ನಲ್ಲಿ ಈ ಹೊಸ ಯೋಜನೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಹೊರತಂದಿದ್ದಾರೆ ಪರಿಚಯ ಮಾಡಿದ್ದಾರೆ ಹತ್ತಿರದ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಯನ್ನ ಹೆಚ್ಚಿಸುವಂತ ಸಂದರ್ಭದಲ್ಲಿ ಭಾರತದ ಕರಾವಳಿಯಲ್ಲಿ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಗಳನ್ನ ರಕ್ಷಣೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ ಆ ರಕ್ಷಣೆಯನ್ನ ನೀಡೋದಕ್ಕೆ ಮತ್ತು ಅವುಗಳನ್ನ ರಿಜುವಿನೇಟ್ ಮಾಡೋದಕ್ಕೆ ಪುನರುಜ್ಜೀವನಗೊಳಿಸೋದಕ್ಕೆ ಈ ಯೋಜನೆಯು ಮುಖ್ಯವಾದಂತಹ ಗುರಿಯನ್ನ ಹೊಂದಿರತಕ್ಕಂಥದ್ದು ಮಿಸ್ಟಿ ಸ್ಕೀಮ್ ಫಾರ್ ಮ್ಯಾಂಗ್ರೋವ್ ಪ್ಲಾಂಟೇಶನ್ ಅನ್ನ ನಾವಿಲ್ಲಿ ಕಾಣಬಹುದಾಗಿದೆ ಚಿತ್ರದಲ್ಲಿ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಮ್ಯಾಂಗ್ರೋವ್ಸ್ ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದು ಒಂದು ರೀತಿಯ ವಿಶೇಷವಾದಂತಹ ಅಥವಾ ಯುನಿಕ್ ಆದಂತ ಕೋಸ್ಟಲ್ ಇಕೋಸಿಸ್ಟಮ್ ಆಗಿದ್ದು ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ರೀಜನ್ಸ್ಗಳಲ್ಲಿ ಇವುಗಳನ್ನ ಕಾಣಬಹುದಾಗುತ್ತೆ ಡೆನ್ಸ್ ಫಾರೆಸ್ಟ್ ಇರುತ್ತೆ ಇಲ್ಲಿ ಹೆಚ್ಚು ಸಾಲ್ಟ್ ಅನ್ನ ಟಾಲರೇಟ್ ಮಾಡಬಹುದಾದಂತ ಮರಗಳನ್ನ ನಾವು ಕಾಣಬಹುದಾಗುತ್ತೆ ಸಾಲ್ಟ್ ಟಾಲರೆಂಟ್ ಟ್ರೀಸ್ ಗಳ ಒಂದು ಒಂದು ದಟ್ಟ ಕಾಡ್ ಆಗಿರುತ್ತೆ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನುವಂಥದ್ದು ಟ್ರೀಸ್ ಅಂಡ್ ಶ್ರಬ್ಸ್ ಗಳು ವಿಚ್ ಆರ್ ಸಾಲ್ಟ್ ಟಾಲಂಟ್ ಆ ರೀತಿ ಇರ್ತಕ್ಕಂಥವು ಇಲ್ಲಿ ಹೆಚ್ಚಿ ಹೆಚ್ಚು ತ್ರೈವ್ ಆಗ್ತವೆ ಹೆಚ್ಚಿನದಾಗಿ ಎಂಥ ಪ್ರದೇಶಗಳಲ್ಲಿ ಅಂದ್ರೆ ಇಂಟರ್ ಟೈಡಲ್ ಝೋನ್ಸ್ಗಳಲ್ಲಿ ಎಲ್ಲಿ ಲ್ಯಾಂಡ್ ಅನ್ನುವಂಥದ್ದು ಸೀ ಅನ್ನ ಮೀಟ್ ಮಾಡುತ್ತೆ ಅಂದ್ರೆ ನೆಲ ಮತ್ತು ಸಮುದ್ರದ ಭಾಗ ಕೂಡುವಂತ ಜಾಗ ಏನಿರುತ್ತೆ ಅಲ್ಲಿ ಈ ರೀತಿಯ ಒಂದು ಮ್ಯಾಂಗ್ರೋವ್ ಅನ್ನುವಂತ ಒಂದು ಯುನಿಕ್ ಟೈಪ್ ಆಫ್ ಕೋಸ್ಟಲ್ ಎಕೋಸಿಸ್ಟಮ್ ಅನ್ನು ನಾವು ಕಾಣಬಹುದಾಗುತ್ತೆ ಈ ಎಕೋಸಿಸ್ಟಮಿನ ಮುಖ್ಯವಾದಂತ ಅಂಶಗಳು ಅಂತ ಅಂದ್ರೆ ಹಾರ್ಷ್ ಕಂಡೀಷನ್ಸ್ ಗಳನ್ನ ಇವು ವಿತ್ ಸ್ಟ್ಯಾಂಡ್ ಮಾಡ್ಕೊಂಡು ಬಂದಂತ ಒಂದು ಸ್ಟ್ರಾಂಗ್ ಆದಂತ ಗಳಾಗಿವೆ ಸಲೈನ್ ವಾಟರ್ಸ್ ಆಗ್ಬಹುದು ಟೈಡಲ್ ಫ್ಲಕ್ಚುಯೇಷನ್ಸ್ ಆಗ್ಬಹುದು ಮಡ್ಡಿ ಆಕ್ಸಿಜನ್ ಪೋರ್ಸ್ ಆಯಿಲ್ಸ್ ಆಗ್ಬಹುದು ಇಂತ ಯಾವುದೇ ಪರಿಸ್ಥಿತಿಗಳಲ್ಲೂ ಕೂಡ ಇವು ತಮ್ಮನ್ನ ತಾವು ಕಾಪಾಡ್ಕೊಳ್ಳ ಬಲ್ಲವಾಗಿರುತ್ತವೆ ಇನ್ನ ಇಂಟರ್ನ್ಯಾಷನಲ್ ಡೇ ಫಾರ್ ದ ಕನ್ಸರ್ವೇಶನ್ ಆಫ್ ಮ್ಯಾಂಗ್ರೋವ್ ಎಕೋಸಿಸ್ಟಮ್ಸ್ ಅಂತ ಹೇಳಿ ಜುಲೈ ಇಪ್ಪತ್ತಾರನ್ನ ನಾವು ಆಚರಿಸ್ತೇವೆ ಇದ್ರ ಬಗ್ಗೆ ಕೂಡ ನಮ್ಗೆ ಮಾಹಿತಿ ಇರ್ಲಿ ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಒಂದು ಯುನಿಕ್ ಸ್ಪೆಷಲ್ ಮತ್ತು ವಲ್ನರಬಲ್ ಎಕೋಸಿಸ್ಟಮ್ ಆಗಿರ್ತಕ್ಕಂಥ ಮ್ಯಾಂಗ್ರೋವ್ಸಿನ ಇಂಪಾರ್ಟೆನ್ಸ್ ಅನ್ನ ಇದು ತಿಳಿಸುತ್ತೆ ಹಾಗೇನೆ ಮ್ಯಾಂಗ್ರೋವ್ಸ್ ಗಳನ್ನ ಕನ್ಸರ್ವೇಶನ್ ಮಾಡೋದಕ್ಕೆ ಮತ್ತು ಅವುಗಳ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಗೆ ಅವುಗಳ ಸಸ್ಟೈನಬಲ್ ಯೂಸೇಜ್ ಗೆ ಇದು ಪ್ರಮೋಷನ್ ಅನ್ನ ಮಾಡುತ್ತೆ ಈ ಒಂದು ದಿನ ಅದಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು ಭಾರತದ ಎರಡ್ ಸಾವಿರದ ಇಪ್ಪತ್ತೊಂದರ ಸಾಲಿನ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಅನ್ನ ನಾವು ನೋಡಿದ್ರೆ ಮ್ಯಾಂಗ್ರೋವ್ ಕವರ್ ಇನ್ ಇಂಡಿಯಾ ಅನ್ನುವಂಥದ್ದು ೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಆಫ್ ದಿ ಕಂಟ್ರೀಸ್ ಟೋಟಲ್ ಜಿಯೋಗ್ರಾಫಿಕಲ್ ಏರಿಯಾ ಮ್ಯಾಂಗ್ರೋ ಕವರ್ ಇರ್ತಕ್ಕಂಥದ್ದನ್ನ ಕಾಣ್ಬೋದು ವೆಸ್ಟ್ ಬೆಂಗಾಲಿನ ಭಾಗದಲ್ಲಿರ್ತಕ್ಕಂಥ ಸುಂದರ್ ಬನ್ಸ್ ಏನಿದೆ ಇದು ಲಾರ್ಜೆಸ್ಟ್ ಮ್ಯಾಂಗ್ರೋ ಫಾರೆಸ್ಟ್ ಅಂತ ಹೇಳಿ ಇಡೀ ಜಗತ್ತಿನಲ್ಲೇ ಲಾರ್ಜೆಸ್ಟ್ ಮ್ಯಾಂಗ್ರೋ ಫಾರೆಸ್ಟ್ ಅಂತ ಕರೆಸ್ಕೊಳ್ಳೋದ್ರಿಂದ ಇದಕ್ಕೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಕೂಡ ಸ್ಥಾನ ಅನ್ನುವಂಥದ್ದು ಒಲಿದಿದೆ ಸುಂದರ್ ಬನ್ಸ್ ಅನ್ನ ಬಿಟ್ಟು ಭಾರತದಲ್ಲಿ ನಾವು ಅಂಡಮಾನ್ಸ್ ರೀಜನ್ನಲ್ಲಿ ಕಚ್ ಮತ್ತು ಜಾಮ್ನಗರ ಪ್ರದೇಶಗಳಲ್ಲಿ ಗುಜರಾತಿನಲ್ಲೂ ಕೂಡ ಸಬ್ಸ್ಟ್ಯಾನ್ಷಿಯಲ್ ಆಗಿ ಒಂದಷ್ಟು ಹೆಚ್ಚಿನ ಭಾಗದಲ್ಲೇ ಮ್ಯಾಂಗ್ರೋವ್ ಕವರ್ ಅನ್ನ ಕಾಣಬಹುದಾಗತ್ತೆ ಮುಖ್ಯವಾಗಿ ಹೆಚ್ಚಿನದಾಗಿ ಕಾಣೋದು ಸುಂದರ್ ನಲ್ಲಿ ಅದು ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿರುತ್ತೆ ಇಡೀ ಜಗತ್ತಿನಲ್ಲಿ ಅದನ್ನ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಕೂಡ ಯುನೆಸ್ಕೋ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಮನುಮಧುರೈ ಕುಂಬಾರಿಕೆ ಅನ್ನುವಂಥದ್ದಕ್ಕೆ ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಒಂದು ಟ್ಯಾಗ್ ಅನ್ನ ನೀಡಲಾಗಿದೆ ಈ ಮನಮದುರೈ ಕುಂಬಾರಿಕೆಯು ಯಾವ ರಾಜ್ಯಕ್ಕೆ ಸೇರಿರ್ತಕ್ಕಂಥ ಒಂದು ಕುಂಬಾರಿಕೆಯ ಒಂದು ವಿಧ ಆಗುತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತ ಉತ್ತರ ತಮಿಳುನಾಡು ಆಗಿರ್ತಕ್ಕಂಥದ್ದು ತಮಿಳುನಾಡಿನ ಶಿವಗಂಗೆ ಜಿಲ್ಲೆಯ ಮನಮಧುರೈ ಕುಂಬಾರಿಕೆ ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನ ಗಳಿಸಿದೆ ಮಡಿಕೆಗೆ ಬಳಸುವಂತ ಜೇಡಿ ಮಣ್ಣನ್ನ ವೈಗೈ ಅನ್ನುವಂತ ನದಿಯಿಂದ ಪಡೆಯಲಾಗುತ್ತೆ ಈ ಮಡಿಕೆಗಳನ್ನ ತಯಾರಿಸುವುದಕ್ಕೆ ನೆಡುಂಕುಳಂ ನಾಥಪುರಕ್ಕಿ ಸುಂದರ ನಾಡಪ್ಪು ಸೀಕಲತ್ತೂರ್ ಮುಂತಾದ ಜಲಮೂಲಗಳಿಂದ ವಿಶಿಷ್ಟವಾದಂತಹ ಜೇಡಿ ಮಣ್ಣನ್ನು ತೆಗೆದು ಆ ಜೇಡಿ ಮಣ್ಣನ್ನು ಕೂಡ ಈ ಒಂದು ಮಡಿಕೆಗಳನ್ನ ಮಾಡೋದಕ್ಕೆ ಬಳಕೆ ಮಾಡಲಾಗತ್ತೆ ಒಟ್ಟಾರೆ ಮನಮಧುರೈ ಕುಂಬಾರಿಕೆ ಅನ್ನುವಂಥದ್ದು ಒಂದು ವಿಶಿಷ್ಟ ರೀತಿಯಾದಂತ ಕುಂಬಾರಿಕೆ ಆಗಿದ್ದು ತಮಿಳುನಾಡು ರಾಜ್ಯಕ್ಕೆ ಬಿಲಾಂಗಿಂಗ್ ಆಗಿರ್ತಕ್ಕಂಥ ಈ ರೀತಿಯ ಒಂದು ಕುಂಬಾರಿಕೆಗೆ ಭೌಗೋಳಿಕ ಸೂಚ್ಯಂಕ ಸದ್ಯದಲ್ಲಿ ದೊರೆತಿದೆ ಅನ್ನುವಂಥದ್ದು ಗೊತ್ತಿರ್ಬೇಕಾಗತ್ತೆ ಹಾಗಾದ್ರೆ ಈ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಏನು ಮತ್ತು ಅದು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಒಂದು ಭೌಗೋಳಿಕ ಸೂಚ್ಯಂಕ ಅನ್ನುವಂಥದ್ದು ಒಂದು ರೀತಿಯ ಹೆಸರು ಅಥವಾ ಒಂದು ಚಿಹ್ನೆ ಅಥವಾ ಸೈನ್ ಅಂತ ಅನ್ಬಹುದು ಸರ್ಟನ್ ಪ್ರಾಡಕ್ಟ್ಸ್ಗಳು ಯಾವ ಒಂದು ಪ್ರಾಡಕ್ಟ್ಸ್ ಗಳ ಗುಣಮಟ್ಟ ಅನ್ನುವಂಥದ್ದು ಉತ್ಕೃಷ್ಟವಾಗಿರುತ್ತೆ ಮತ್ತು ಅವುಗಳು ಆ ಒಂದು ಪ್ರದೇಶದಲ್ಲಿ ಮಾತ್ರವೇ ದೊರೆಯುತ್ತೆ ಅಂಥವುಗಳಿಗೆ ಇದನ್ನ ನೀಡುವಂಥದ್ದು ಅಂದ್ರೆ ಆಗ್ರಾ ಪೇಟಾ ಅಂತ ಅಂದಾಗ ಅದು ಆಗ್ರಾದಲ್ಲಿ ದೊರಕುವಂತ ಪೇಟಾಗೆ ಮಾತ್ರ ಆ ಒಂದು ಪ್ರಾಮಿನೆನ್ಸ್ ಅನ್ನ ನೀಡ್ತಾರೆ ಆದ್ರೆ ಇನ್ನೆಲ್ಲೋ ಪೇಟಾ ಅನ್ನುವಂತ ಸ್ವೀಟ್ ಸಿಕ್ಕಾಗ ಅದಕ್ಕೆ ಆ ಪ್ರಾಮಿನೆನ್ಸ್ ಅನ್ನು ನೀಡೋದಿಲ್ಲ ಇನ್ನು ಡಾರ್ಜಿಲಿಂಗ್ ಟೀ ಅಂತ ಅಂದ್ರೆ ಅಲ್ಲಿನ ಭೌಗೋಳಿಕ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಅಲ್ಲಿನ ಮಣ್ಣಿನ ಫಲವತ್ತತೆ ಆಗ್ಬಹುದು ಅಲ್ಲಿನ ಒಂದು ವಾಯುಗುಣ ಆಗ್ಬಹುದು ಅಲ್ಲಿನ ವೆದರ್ ಕಂಡೀಷನ್ಸ್ ಆಗ್ಬಹುದು ಇವೆಲ್ಲದ್ರಿಂದ ಅಲ್ಲಿ ನಮಗೆ ದೊರೆಯಬಹುದಾದಂತ ಟೀಗೆ ಇರ್ತಕ್ಕಂಥ ಗುಣಮಟ್ಟ ಏನಿರುತ್ತೆ ಅದು ಅದರಲ್ಲಿ ಉತ್ಕೃಷ್ಟವಾಗಿರುತ್ತೆ ಮತ್ತು ಅದರದ್ದೇ ಆದಂತ ಸ್ವಾದವನ್ನ ಹೊಂದಿರುತ್ತೆ ಇದರ ಹಿನ್ನೆಲೆಯಲ್ಲಿ ಡಾರ್ಜಿಲಿಂಗ್ ಟೀಗೆ ಅಥವಾ ಕಂಚಿಪುರಂನಲ್ಲಿ ಸಿಗುವಂತ ಒಂದು ರೇಷ್ಮೆ ತಳಿಗೆ ಕಂಚಿಪುರಂ ಸಿಲ್ಕ್ ಆಗ್ಬಹುದು ಈ ರೀತಿ ಭೌಗೋಳಿಕ ಸೂಚ್ಯಂಕವನ್ನ ಆ ಒಂದು ಪ್ರದೇಶದಲ್ಲಿ ಸಿಗುವಂತ ಒಂದು ಸರ್ಟನ್ ಪ್ರಾಡಕ್ಟ್ಸ್ ಗಳಿಗೆ ನೀಡಲಾಗುತ್ತೆ ಮತ್ತು ಅದೇ ಸಿಲ್ಕ್ ಅನ್ನ ಬೇರೆ ಸ್ಥಳದಿಂದ ತಂದಾಗ ಅದಕ್ಕೆ ಆ ಭೌಗೋಳಿಕ ಸೂಚ್ಯಂಕದ ಹೆಸರನ್ನ ನೀಡೋದು ತಪ್ಪಾಗುತ್ತೆ ಆ ರೀತಿ ನೀಡೋದಕ್ಕೆ ಬರೋದಿಲ್ಲ ಇನ್ನ ಒಮ್ಮೆ ಒಂದು ಭೌಗೋಳಿಕ ಸೂಚ್ಯಂಕವನ್ನ ಒಂದು ವಸ್ತುವಿಗೆ ನೀಡಿದ್ದಾರೆ ಅಂತ ಅದು ಹತ್ತು ವರ್ಷಗಳವರೆಗೂ ಕೂಡ ವ್ಯಾಲಿಡ್ ಆಗಿರುತ್ತೆ ಅನ್ನುವಂಥದ್ದು ಗೊತ್ತಿರ್ಲಿ ಇನ್ನ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ಆಕ್ಟ್ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಒಂದು ಆಕ್ಟ್ ಅನ್ನುವಂಥದ್ದು ಬಂದಿದೆ ಜಿ ಐ ಗೂಡ್ಸ್ ಆಕ್ಟ್ ಅನ್ನುವಂಥದ್ದು ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳಿ ಈ ಆಕ್ಟ್ ಅನ್ನುವಂಥದ್ದು ರಿಜಿಸ್ಟ್ರೇಷನ್ ಮತ್ತು ಬೆಟರ್ ಪ್ರೊಟೆಕ್ಷನ್ ಅನ್ನ ನೀಡುತ್ತೆ ಭಾರತದಲ್ಲಿರ್ತಕ್ಕಂಥ ಭೌಗೋಳಿಕ ಸೂಚ್ಯಂಕಗಳಿಗೆ ಗೂಡ್ಸ್ ರಿಲೇಟ್ ಆಗಿರ್ತಕ್ಕಂಥ ಸೂಚ್ಯಂಕಗಳಿಗೆ ಒಟ್ಟಾರೆ ಈ ಭೌಗೋಳಿಕ ಸೂಚ್ಯಂಕಗಳನ್ನ ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಏನಿದೆ ಇದರ ಅಡಿಯಲ್ಲಿರ್ತಕ್ಕಂಥ ಟ್ರಿಪ್ಸ್ ಅನ್ನುವಂಥ ಅಗ್ರಿಮೆಂಟ್ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಕುರಿತಂತೆ ಇರತಕ್ಕಂಥ ಅಗ್ರಿಮೆಂಟ್ನ ಅಡಿಯಲ್ಲಿ ಈ ಒಂದು ಜಿ ಐ ಟ್ಯಾಕ್ಸ್ ಗವರ್ನ್ ಮಾಡಲಾಗತ್ತೆ ಇದಿಷ್ಟು ನಮಗೆ ಇದರ ಕುರಿತಾದಂತೆ ಗೊತ್ತಿರಬೇಕಾದಂಥ ಮಾಹಿತಿ ಹಾಗೆ ಭಾರತದಲ್ಲಿರ್ತಕ್ಕಂಥ ಅಷ್ಟು ಜಿ ಐ ಟ್ಯಾಕ್ಸ್ ಗಳು ಅನ್ನೋದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ಈ ಕೆಳಗೆ ನೀಡಿರತಕ್ಕಂಥ ಯಾವುದು ಭೌಗೋಳಿಕ ಸೂಚ್ಯಂಕ ಆಗಿದೆ ಯಾವುವು ಭೌಗೋಳಿಕ ಸೂಚ್ಯಂಕ ಆಗಿಲ್ಲ ಅನ್ನುವಂತ ಪ್ರಶ್ನೆಯನ್ನ ನೀಡಿ ನಾಲ್ಕೈದು ಜಿ ಐ ಟ್ಯಾಕ್ಸ್ ಗಳನ್ನ ನೀಡಿ ಅದ್ ಯಾವ್ದು ಇದೆ ಯಾವುದಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೇಳಬಹುದು ಮುಖ್ಯವಾಗಿ ಕರ್ನಾಟಕ ಅಂತ ಬಂದಾಗ ನಲ್ವತ್ತಕ್ಕೂ ಹೆಚ್ಚು ಭೌಗೋಳಿಕ ಸೂಚ್ಯಂಕಗಳನ್ನ ಕರ್ನಾಟಕ ಹೊಂದಿದೆ ಹಾಗಾಗಿ ಕರ್ನಾಟಕದ ಭೌಗೋಳಿಕ ಸೂಚ್ಯಂಕಗಳ ಬಗ್ಗೆ ಕೂಡ ನಮಗೆ ಪ್ರಶ್ನೆ ಅನ್ನುವಂಥದ್ದು ಹೆಚ್ಚಿನದಾಗಿ ಬರಬಹುದು ಮೈಸೂರ್ ಸಿಲ್ಕ್ ಅಂತ ಹೇಳಿ ಫೇಮಸ್ ಆಗಿರ್ತಕ್ಕಂಥ ರೇಷ್ಮೆ ತಳಿ ಆಗ್ಬಹುದು ಕರ್ನಾಟಕದ ಬ್ರಾನ್ಸ್ ವೇರ್ಸ್ ಆಗ್ಬಹುದು ನವಲ್ಗೊಂದಿನಲ್ಲಿ ಸಿಗುವಂತ ಡರ್ರೀಸ್ ಆಗ್ಬಹುದು ಇಳಕಲ್ ಸೀರೆಗಳಾಗ್ಬಹುದು ಮೈಸೂರಿನ ಮಲ್ಲಿಗೆ ಆಗ್ಬಹುದು ದೇವನಹಳ್ಳಿಯಲ್ಲಿ ಸಿಗುವಂತ ಪೊಮೆಲೋ ಆಗ್ಬಹುದು ಇವೆಲ್ಲಕ್ಕೂ ಕೂಡ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನುವಂಥದ್ದು ದೊರೆತಿದೆ ಕರ್ನಾಟಕದಲ್ಲಿ ಯಾವೆಲ್ಲದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ದೊರಕಿದೆ ಒಟ್ಟಾರೆ ಭಾರತದಾದ್ಯಂತ ಜಿ ಐ ಟ್ಯಾಕ್ಸ್ ಗಳು ಇರುವಂತವಾಗಬಹುದು ಹಾಗೇನೆ ಇತ್ತೀಚೆಗೆ ಯಾವ ಜಿ ಐ ಟ್ಯಾಕ್ಸ್ ಗಳನ್ನ ಪಡ್ಕೊಂಡಿವೆ ಯಾವ ರಾಜ್ಯದ ಯಾವ ಯಾವ ವಸ್ತುಗಳು ಅಥವಾ ಒಂದು ತಿನಿಸಾಗ್ಬೋದು ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ರಾಷ್ಟ್ರೀಯ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎನ್ ಡಿ ಆರ್ ಐ ಅನ್ನುವಂಥ ಸಂಸ್ಥೆ ಏನಿದೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದು ಕರ್ನಾಲ್ನಲ್ಲಿ ಇರ್ತಕ್ಕಂಥ ಈ ಒಂದು ಸಂಸ್ಥೆಯು ಈ ಕೆಳಗಿನ ಯಾವ ಜಾನುವಾರು ತಳಿಗಳಲ್ಲಿ ದೇಶದ ಮೊದಲ ಅಬೀಜ ಅಥವಾ ಕ್ಲೋನ್ ಮಾಡಿರ್ತಕ್ಕಂಥ ಸಂತಾನೋತ್ಪತ್ತಿ ಹೆಣ್ಣು ಕರುವನ್ನ ಉತ್ಪಾದಿಸಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಈ ಕೆಳಗಿನ ಯಾವ ಜಾನುವಾರು ತಳಿಗಳಲ್ಲಿ ದೇಶದ ಮೊದಲ ಕ್ಲೋನ್ಡ್ ಆಗಿರ್ತಕ್ಕಂಥ ಒಂದು ಹೆಣ್ಣು ಕರುವನ್ನ ಉತ್ಪಾದನೆ ಮಾಡಲಾಗಿದೆ ಅಂತ ಅಂದ್ರೆ ಸರಿಯಾದಂತ ಉತ್ತರ ಆಗುತ್ತೆ ಆಪ್ಷನ್ ಸಿ ಗಿರ್ ಅನ್ನುವಂತ ತಳಿಯಲ್ಲಿ ಈ ಒಂದು ಕಾರ್ಯವನ್ನ ಫೀಮೇಲ್ ಕಾಫ್ ಅನ್ನ ಕ್ಲೋನ್ ಮಾಡೋ ಮುಖಾಂತರವಾಗಿ ಪ್ರೊಡ್ಯೂಸ್ ಮಾಡಲಾಗಿದೆ ಕರ್ನಾಲ್ ನಲ್ಲಿ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ಕಡೆಯಿಂದ ಈ ಕಾರ್ಯ ಆಗಿರ್ತಕ್ಕಂಥದ್ದು ಇದರ ತಳಿ ಯಾವುದು ಅಂದ್ರೆ ಗಿರ್ ತಳಿಯಲ್ಲಿರ್ತಕ್ಕಂಥ ಒಂದು ಹೆಣ್ಣನ್ನ ಸಂತಾನೋತ್ಪತ್ತಿ ಮಾಡಿರ್ತಕ್ಕಂಥದ್ದು ಗೊತ್ತಿರ್ಬೇಕಾಗತ್ತೆ ಹರಿಯಾಣದ ಕರ್ಯಾನಲ್ಲಿ ಕರ್ನಾಲ್ನಲ್ಲಿರ್ತಕ್ಕಂಥ ರಾಷ್ಟ್ರೀಯ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ದೇಸಿ ತಳಿಯ ಗಿರ್ನ ದೇಶದ ಮೊದಲ ಅಬೀಜ ಸಂತಾನೋತ್ಪತ್ತಿ ಹೆಣ್ಣು ಕರುವನ್ನ ಗಂಗಾ ಅನ್ನುವಂಥ ಹೆಸರಿನಿಂದ ಕೂಡ ಅವರು ಕರಿತಾ ಇದ್ದಾರೆ ಗಂಗಾ ಹೆಸರಿನ ಅಡಿಯಲ್ಲಿ ಗಿರ್ ಅನ್ನುವಂಥ ಒಂದು ದೇಸಿ ತಳಿಯ ಅಬೀಜ ಅಥವಾ ಕ್ಲೋನ್ ಸಂತಾನೋತ್ಪತ್ತಿಯ ಮುಖಾಂತರವಾಗಿ ಒಂದು ಹೆಣ್ಣು ಕರುವನ್ನ ದೇಶದಲ್ಲೇ ಮೊದಲ ಬಾರಿಗೆ ರಾಷ್ಟ್ರೀಯ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕರ್ನಾಲ್ನಲ್ಲಿ ಈಗ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಹಾಲು ಉತ್ಪಾದನೆಯನ್ನ ಹೆಚ್ಚಿಸೋದಕ್ಕೆ ಸ್ಥಳೀಯ ಹಸುವಿನ ತಳಿಗಳಾದಂಥ ಗಿರ್ ಮತ್ತು ಸಾಹಿವಾಲ್ ಗಿರ್ ಮತ್ತು ಸಾಹಿವಾಲ್ ಈ ಎರಡು ತಳಿಗಳು ಎರಡು ಹಸುವಿನ ತಳಿಗಳಾದಂಥ ಗಿರ್ ಮತ್ತು ಸಾಹಿವಾಲ್ ಅನ್ನ ಕ್ಲೋನ್ ಮಾಡುವ ಮುಖಾಂತರವಾಗಿ ಈ ಯೋಜನೆಯನ್ನ ಆರ್ ಐ ಎನ್ನುವಂಥದ್ದು ಆರಂಭಿಸಿತ್ತು ಈಗ ಗಿರ್ ತಳಿಯ ಗಂಗಾ ಅನ್ನುವಂಥ ಒಂದು ಕರುವಿನ ಕ್ಲೋನ್ ಅನ್ನು ನಾವು ಕಾಣಬಹುದಾಗಿದೆ ಮುಂದಿನ ಪ್ರಶ್ನೆ ಭಾರತದ ಜೀವ ವೈವಿಧ್ಯತೆಗೆ ಸಂಬಂಧಿಸಿದಂತೆ ಅಂದ್ರೆ ಇಂಡಿಯಾದ ಬಯೋಡೈವರ್ಸಿಟಿಗೆ ಸಂಬಂಧಿಸಿದಂತೆ ಲ್ಯಾಂಟಾನಾ ಕ್ಯಾಮೆರಾ ಪಾರ್ಥೇನಿಯಂ ಹಿಸ್ಟರೋಫರಸ್ ಪ್ರೋಸೋಫಿಸ್ ಜೂಲಿಫೆರಾ ವಾಟರ್ ಹಯಸಿಂತ್ ಮತ್ತು ಕ್ರೊಮೊಲೇನಾ ಒಡೋರಾಟಾ ಈ ಎಲ್ಲ ಪದಗಳು ಕೂಡ ಯಾವುದಕ್ಕೆ ಸಂಬಂಧಪಟ್ಟಂತ ಪದಗಳಾಗಿವೆ ಅನ್ನುವಂಥ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಇನ್ವೇಸಿವ್ ಸ್ಪೇಸಿಸ್ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ ಈ ಎಲ್ಲ ಸ್ಪೀಸಿಸ್ಗಳನ್ನ ಏನು ಪ್ರಶ್ನೆಯಲ್ಲಿ ನೀಡಿದ್ದಾರೆ ಇವೆಲ್ಲವೂ ಕೂಡ ಆಕ್ರಮಣಕಾರಿ ಜಾತಿಗೆ ಸೇರಿರ್ತಕ್ಕಂಥ ಸ್ಪೀಸಿಸ್ಗಳಾಗ್ತವೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಥವಾ ಭಾರತೀಯ ವನ್ಯಜೀವಿ ಸಂಸ್ಥೆ ಅನ್ನುವಂಥದ್ದು ಅರಣ್ಯ ಪರಿಸರ ಮತ್ತು ನಿರ್ವಹಣೆಯ ವರದಿಯ ಪ್ರಕಾರ ಈ ಒಂದು ವರದಿಯನ್ನು ಹೊರತರುತ್ತೆ ಇದರ ಪ್ರಕಾರ ಬ್ರಿಟಿಷ್ ವಸಾಹತು ಶಾಹಿಯ ಸಂದರ್ಭದಲ್ಲಿ ಪರಿಚಯಿಸಲಾದಂತ ಲ್ಯಾಂಟಾನಾ ಕ್ಯಾಮೆರಾ ಪಾರ್ಥೇನಿಯಂ ಹಿಸ್ಟರೋಫಸ್ ಹಿಸ್ಟರೋಫರಸ್ ಪ್ರೋಸೋಫಿಸ್ ಜೂಲಿಫರಾ ವಾಟರ್ ಹಯಸಿಂತ್ ಮತ್ತು ಕ್ರೋಮೊಲಾನೆ ಅಥವಾ ಕ್ರೋಮೊಲೇನಾ ಊಡುರಾಟಾ ಈ ರೀತಿಯ ಒಂದು ತಳಿಗಳು ಯಾವುದಕ್ಕೆ ಸಂಬಂಧಪಟ್ಟಂತ ಪ್ರಭೇದಗಳು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಇದಕ್ಕೆ ಸರಿಯಾದಂತ ಉತ್ತರ ಆಕ್ರಮಣಕಾರಿಯಾದಂತ ಗಳಾಗಿವೆ ಇವು ಅನ್ನುವಂಥದ್ದು ಅಥವಾ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಅಂತ ಹೇಳಿ ಇವು ಗುರುತಿಸ್ಕೊಳ್ತವೆ ಬ್ರಿಟಿಷರು ವಸಾಹತುಶಾಹಿ ಇದ್ದಂತ ಸಂದರ್ಭದಲ್ಲಿ ಬಂದುಳಿದಂತ ಈ ಒಂದು ಸ್ಪೀಸಿಸ್ಗಳೇವೆ ನೀವೆ ಇವು ಇವತ್ತು ಭಾರತದಲ್ಲಿ ಹೆಚ್ಚಿನದಾಗಿ ಹರಡ್ಕೊಳ್ತಾ ಇದಾವೆ ಲಂಟಾನ ಒಂದೇ ತಳಿ ಅನ್ನುವಂಥದ್ದು ಭಾರತದ ಶೇಕಡ ನಲವತ್ನಾಲ್ಕರಷ್ಟು ಕಾಡುಗಳನ್ನ ವ್ಯಾಪಕವಾಗಿ ಆಕ್ರಮಿಸಿದೆ ಇವತ್ತು ಈ ರೀತಿಯ ಇನ್ವೇಸಿವ್ ಏಲಿಯನ್ ಗಳಿಂದಾಗಿ ಇವತ್ತು ನಮ್ಮ ಸ್ಥಳೀಯವಾಗಿ ಇದ್ದಂತ ಜಾತಿಯ ಪ್ರಭೇದಗಳ ಗಿಡ ಮರಗಳಿಗೆ ಕೂಡ ತೊಡಕಾಗಿದೆ ನೇಟಿವ್ ಸ್ಪೀಸೀಸ್ ಇವತ್ತು ಅಳಿವಿನ ಅಂಚಿಗೆ ಹೋಗ್ತಾ ಇವೆ ಇವುಗಳ ಕಾರಣದಿಂದಾಗಿ ಯಾಕೆ ಈ ಆರ್ಟಿಕಲ್ ಅನ್ನ ಚರ್ಚೆ ಮಾಡ್ತಿದ್ದೇವೆ ಅಂತ ಅಂದ್ರೆ ಇಂಟರ್ಗೌರ್ಮೆಂಟಲ್ ಪ್ಲಾಟ್ಫಾರ್ಮ್ ಆನ್ ಬಯೋಡೈವರ್ಸಿಟಿ ಅಂಡ್ ಎಕೋಸಿಸ್ಟಮ್ ಸರ್ವಿಸಸ್ ಐಪಿ ಬಿಇಎಸ್ ಅನ್ನುವಂಥದ್ದು ಇತ್ತೀಚೆಗೆ ಒಂದು ಅಸೆಸ್ಮೆಂಟ್ ರಿಪೋರ್ಟ್ ಅನ್ನ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಮತ್ತು ಅವುಗಳ ಕಂಟ್ರೋಲ್ ನ ವಿಚಾರದಲ್ಲಿ ತಂದಿದೆ ಇಲ್ಲಿ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಮಾಡಿರ್ತಕ್ಕಂಥ ಅಧ್ಯಯನ ಅನ್ನುವಂಥದ್ದು ಇನ್ವೇಸಿವ್ ಏಲಿಯನ್ ಸ್ಪೀಸಿಸ್ ಅನ್ನುವಂಥದ್ದು ಜಗತ್ತಿನಾದ್ಯಂತ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಿವೆ ಅನ್ನುವಂಥ ಒಂದು ಅಲಾರ್ಮಿಂಗ್ ನ್ಯೂಸ್ ಅನ್ನ ನಮಗೆ ತಿಳಿಸ್ತಾ ಹೋಗುತ್ತೆ ಮತ್ತು ಇದು ಜಾಗತಿಕವಾದಂತಹ ವೈವಿಧ್ಯತೆಗೆ ಜಾಗತಿಕ ವೈವಿಧ್ಯತೆಗೆ ಎಷ್ಟರ ಮಟ್ಟಿಗೆ ತೊಡಕನ್ನು ಉಂಟು ಮಾಡ್ತಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಹೋಗುತ್ತೆ ಇನ್ವೇಸಿವ್ ಏಲಿಯನ್ ಸ್ಪೀಸಿಸ್ ಅನ್ನ ನಾವು ಇವತ್ತು ನೋಡಿದ್ರೆ ರಿಪೋರ್ಟ್ ತಿಳಿಸೋ ಪ್ರಕಾರ ಮೂವತ್ತೇಳು ಸಾವಿರದಷ್ಟು ಇನ್ವೇಸಿವ್ ಏಲಿಯನ್ ಸ್ಪೀಸಿಸ್ ಅನ್ನುವಂಥದ್ದು ಹ್ಯೂಮನ್ ಆಕ್ಟಿವಿಟೀಸ್ ಗಳಿಂದ ಇವತ್ತು ಇಂಟ್ರೊಡ್ಯೂಸ್ ಆಗಿದೆ ಅಕ್ರಾಸ್ ವೇರಿಯಸ್ ರೀಜನ್ಸ್ ಮತ್ತು ಬಯೋಮ್ಸ್ಗಳಿಂದ ಮೂರುವರೆ ಸಾವಿರಕ್ಕೂ ಹೆಚ್ಚು ಇನ್ವೇಸಿವ್ ಏಲಿಯನ್ ಸ್ಪೀಸಿಸ್ ಅಂತ ಹೇಳಿ ಏನು ಕ್ಲಾಸಿಫೈ ಮಾಡಲಾಗಿದೆ ಅವು ಲೋಕಲ್ ಎಕೋಸಿಸ್ಟಮ್ಸ್ ಗಳಿಗೆ ಸಿವಿಯರ್ ಥ್ರೆಟ್ಸ್ ಅನ್ನ ಉಂಟು ಮಾಡ್ತಾ ಇದೆ ಲೀಡಿಂಗ್ ಇನ್ವೇಸಿವ್ ಸ್ಪೇಸಿಸ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತಿರುವಂತ ವಾಟರ್ ಹಯಸಿಂತ್ ಇಲ್ಲಿ ಕಾಣುವಂತ ವಾಟರ್ ಹಯಸಿಂತ್ ಅನ್ನುವಂಥ ಒಂದು ಸ್ಪೀಸಿಸ್ ಏನಿದೆ ಇದು ವರ್ಲ್ಡ್ಸ್ ಮೋಸ್ಟ್ ವೈಡ್ ಸ್ಪ್ರೆಡ್ ಇನ್ವೇಸಿವ್ ಏಲಿಯನ್ ಸ್ಪೀಸೀಸ್ ಆನ್ ಲ್ಯಾಂಡ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ ಲಂಟಾನಾ ಅನ್ನುವಂತ ಒಂದು ಫ್ಲವರಿಂಗ್ ಶ್ರಬ್ ಏನಿದೆ ಮತ್ತು ಬ್ಲಾಕ್ ರಾಟ್ ಅನ್ನುವಂಥದ್ದು ಸೆಕೆಂಡ್ ಅಂಡ್ ಥರ್ಡ್ ಪೊಸಿಷನ್ಸ್ ಗಳನ್ನ ಗ್ಲೋಬಲ್ ಇನ್ವೇಷನ್ ಸ್ಕೇಲ್ ನಲ್ಲಿ ಹೊಂದುತ್ತವೆ ಬ್ರೌನ್ ರಾಟ್ ಮತ್ತು ಹೌಸ್ ಮೌಸ್ ಅನ್ನುವಂಥವು ವೈಡ್ ಸ್ಪ್ರೆಡ್ ಇನ್ವೇಟರ್ಸ್ ಗಳು ಆಗಿರ್ತಕ್ಕಂಥದ್ದು ಒಟ್ಟಾರೆ ಈ ರೀತಿಯ ಹೊರ ರಾಷ್ಟ್ರಗಳಿಂದ ಅಥವಾ ಹೊರಗಿನ ಸ್ಥಳಗಳಿಂದ ನಾನ್ ನೇಟಿವ್ ಗಳು ಬರೋದ್ರಿಂದಾಗಿ ಮತ್ತು ಅವು ಇಲ್ಲಿ ನೇಟಿವ್ ಆದಂತ ಸ್ಥಳಗಳನ್ನ ಆವರಿಸ್ಕೊಳ್ಳೋದ್ರಿಂದಾಗಿ ನೇಟಿವ್ ಸ್ಪೀಸಿಸ್ಗಳು ಒಂದ್ ರೀತಿ ಅಳಿವನ್ನ ಕಾಣ್ಬೇಕಾಗತ್ತೆ ಎಕೋಸಿಸ್ಟಮಿನ ಬ್ಯಾಲೆನ್ಸ್ ಅನ್ನ ಇದು ಡಿಸ್ಟರ್ಪ್ ಮಾಡುತ್ತೆ ನೇಟಿವ್ ಸ್ಪೀಸಿಸ್ಗಳನ್ನ ಔಟ್ ಕಾಂಪೀಟ್ ಮಾಡುತ್ತೆ ಇದರಿಂದ ಎಕೋಸಿಸ್ಟಮ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ಸ್ ಅನ್ನುವಂಥದ್ದು ಉಂಟಾಗುತ್ತೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಬಹು ಹಂತದ ಏತ ನೀರಾವರಿ ಯೋಜನೆ ಕಾಳೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆಯನ್ನ ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು ಅಥವಾ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸ್ಟೇಜ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಕರೆಸಿಕೊಳ್ಳುವಂತ ಕಾಳೇಶ್ವರಂ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅನ್ನುವಂಥ ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತ ಉತ್ತರ ಗೋದಾವರಿ ನದಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಈ ಕಾಳೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆಯನ್ನ ಒಂದು ಮಲ್ಟಿಪರ್ಪಸ್ ಇರಿಗೇಷನ್ ಪ್ರಾಜೆಕ್ಟ್ ಅಥವಾ ಬಹು ಹಂತದ ಏತ ನೀರಾವರಿ ಯೋಜನೆಯಾಗಿ ಗೋದಾವರಿಯ ನದಿಯ ಮೇಲೆ ಎಲ್ಲಿ ಕಟ್ಟಲಾಗ್ತದೆ ಅಂದ್ರೆ ಕಾಳೇಶ್ವರಂ ಅನ್ನುವಂಥ ಸ್ಥಳ ಇದು ಬರುವಂಥದ್ದು ಭೂಪಾಲಪಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಈ ಪ್ರಾಜೆಕ್ಟ್ ಅನ್ನುವಂಥದ್ದು ಗೋದಾವರಿ ಮತ್ತು ಪ್ರಾಣಹಿತ ಪ್ರಣಹಿತ ಮತ್ತು ಗೋದಾವರಿ ನದಿಯ ಒಂದು ಕನ್ಫ್ಲೂಯೆನ್ಸ್ ಪಾಯಿಂಟ್ ನಲ್ಲಿ ಈ ಪ್ರಾಜೆಕ್ಟ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಒರಿಜಿನಲಿ ಪ್ರಣಹಿತ ಚೆವೆಲ್ಲಾ ಪ್ರಾಜೆಕ್ಟ್ ಅಂತ ಕೂಡ ಆಗಿನ ಆಂಧ್ರ ಪ್ರದೇಶದಲ್ಲಿ ಇದನ್ನ ಕರೆಯಲಾಗ್ತಾ ಇತ್ತು ನಂತರದಲ್ಲಿ ಇದನ್ನ ರೀಡಿಸೈನ್ ಕೂಡ ಮಾಡಲಾಯ್ತು ನಂತರದಲ್ಲಿ ಕಾಲೇಶ್ವರಂ ಪ್ರಾಜೆಕ್ಟ್ ಅಂತ ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದಕ್ಕೆ ಮರು ನಾಮಕರಣ ಕೂಡ ಮಾಡಲಾಗಿರ್ತಕ್ಕಂಥದ್ದು ಈ ಒಂದು ಪ್ರಶ್ನೆಯ ಹಿನ್ನೆಲೆಯಲ್ಲಿ ಗೋದಾವರಿ ನದಿಯ ಕುರಿತಂತೆ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇಂಡಿಯಾದ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಅಂತ ಕರೆಸ್ಕೊಳ್ಳುತ್ತೆ ಆಫ್ಟರ್ ದಿ ರಿವರ್ ಗಂಗಾ ಗಂಗಾ ಮೊದಲನೆಯ ಉದ್ದನೆಯ ನದಿಯಾದ್ರೆ ಇಡೀ ಭಾರತದ ಉದ್ದನೆಯ ನದಿ ಅಂತ ಹೇಳಿ ಗಂಗಾ ಕರೆಸ್ಕೊಂಡ್ರೆ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಅಂತ ಹೇಳಿ ಭಾರತದಲ್ಲಿ ಗೋದಾವರಿ ಕರೆಸ್ಕೊಳ್ಳುತ್ತೆ ಇನ್ನು ಈ ನದಿಯ ಉಗಮ ಎಲ್ಲಾಗತ್ತೆ ಅಂತ ಅಂದ್ರೆ ಮಹಾರಾಷ್ಟ್ರದ ತ್ರಯಂಬಕೇಶ್ವರ್ ನಲ್ಲಿ ಇದರ ಉಗಮ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿರ್ಬೇಕಾಗತ್ತೆ ಗೋದಾವರಿ ನದಿ ವ್ಯವಸ್ಥೆಯ ಕುರಿತಂತೆಯೇ ಪ್ರಶ್ನೆಗಳು ಬರಬಹುದು ಇದರ ಲೆಫ್ಟ್ ಲೆಫ್ಟ್ ಬ್ಯಾಂಕ್ ಅಥವಾ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಗಳಾಗಬಹುದು ಗೋದಾವರಿ ನದಿ ಎಲ್ಲಿದೆ ಎಲ್ಲಿ ಉಗಮ ಆಗುತ್ತೆ ಯಾವ ರೀತಿಯ ಒಂದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದೆ ಈ ಪ್ರಶ್ನೆಗಳನ್ನ ಕೂಡ ಕೇಳಬಹುದಾಗಿರುತ್ತೆ ಅದಾದ ನಂತರ ಇದರ ಮೇಜರ್ ಗಳನ್ನ ನೋಡೋದಾದ್ರೆ ಲೆಫ್ಟ್ ಬ್ಯಾಂಕ್ ಎಡ ಬಂಡೆಯ ಒಂದು ಉಪನದಿಗಳು ಅಂತ ಹೇಳಿ ಪೂರ್ಣ ಅನ್ನುವಂತ ಒಂದು ನದಿ ಪ್ರಣಹಿತ ಅನ್ನುವಂತ ಮತ್ತೊಂದು ನದಿ ಇಂದ್ರಾವತಿ ಮತ್ತು ಸಬರಿ ಅನ್ನುವಂತ ನಾಲ್ಕು ನದಿಗಳನ್ನ ಉಪನದಿಗಳನ್ನ ಕಾಣ್ಬಹುದು ಮತ್ತು ಬಲದಂಡೆಯ ಉಪನದಿಗಳಾಗಿ ಪ್ರವರ ಮಂಜೀರ ಮನಾಯಿರನ್ನ ಕಾಣ್ಬಹುದಾಗತ್ತೆ ಇನ್ನು ಈ ಗೋದಾವರಿ ನದಿಯ ಮೇಲೆ ಮಾಡಲಾಗ್ತಾ ಇರ್ತಕ್ಕಂಥ ಬಹು ಹಂತದ ಏತ ನೀರಾವರಿ ಯೋಜನೆಯಾದಂತ ಕಾಳೇಶ್ವರ ಲಿಫ್ಟ್ ನೀರಾವರಿ ಯೋಜನೆ ಅನ್ನುವಂಥದ್ದು ಪ್ರಾರಂಭ ಆಗೋದು ಪ್ರಣಹಿತ ಮತ್ತು ಗೋದಾವರಿ ನದಿಯ ಒಂದು ಕನ್ಫ್ಲೂಯೆನ್ಸ್ ಎರಡೂ ಕೂಡ ಎರಡೂ ನದಿಗಳು ಕೂಡ ಸೇರುವಂತ ಒಂದು ಸಂಗಮದ ಜಾಗದಲ್ಲಿ ಇದರ ಒಂದು ಪ್ರಾಜೆಕ್ಟ್ ಪ್ರಾರಂಭ ಆಗೋದ್ರಿಂದ ಪ್ರಾಣಹಿತ ನದಿಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಲಾರ್ಜೆಸ್ಟ್ ಟ್ರಿಬ್ಯುಟರಿ ಆಗಿದೆ ಗೋದಾವರಿ ನದಿಯ ಒಂದು ದೊಡ್ಡದಾದಂತಹ ಒಂದು ಉಪನದಿ ಆಗುತ್ತೆ ಈ ಪ್ರಾಣಹಿತ ಅನ್ನುವಂಥದ್ದು ಮತ್ತು ಈ ಗೋದಾವರಿ ನದಿಯ ಒಂದು ಡ್ರೈನೇಜ್ ಬೇಸಿನ್ ಏನಿದೆ ಇದರ ಶೇಕಡ ಮೂವತ್ನಾಲ್ಕ ಇದು ಆಕ್ಯುಪೈ ಮಾಡ್ಕೊಳ್ಳುತ್ತೆ ಇಲ್ಲಿ ಕೂಡ ಕನ್ಫ್ಲೂಯೆನ್ಸ್ ಆಫ್ ವೇರಿಯಸ್ ಅದರ್ ಸ್ಮಾಲರ್ ಟ್ರಿಬ್ಯುಟರೀಸ್ ಗಳನ್ನ ವಾರ್ಧಾ ಪೆನ್ ಗಂಗಾ ವೈನ್ ಗಂಗಾ ಇವೆಲ್ಲದರ ಕನ್ಫ್ಲೂಯೆನ್ಸ್ ಇಂದ ಪ್ರಾಣಹಿತ ಬರುತ್ತೆ ಪ್ರಾಣಹಿತ ಅನ್ನುವಂಥದ್ದು ಒಂದು ಲಾರ್ಜೆಸ್ಟ್ ಟ್ರಿಬ್ಯುಟರಿ ಆಗುತ್ತೆ ಗೋದಾವರಿಗೆ ಇದಿಷ್ಟು ನಮ್ಗೆ ತಿಳಿದಿರ್ಬೇಕು ಮತ್ತು ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಇದು ಗಾಗಿ ಇರತಕ್ಕಂಥ ಮಲ್ಟಿ ಸ್ಟೇಜ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಆದ್ರೆ ಇದು ಡ್ರಿಂಕಿಂಗ್ ವಾಟರ್ ಮತ್ತು ಇರಿಗೇಷನ್ ಅನ್ನ ತೆಲಂಗಾಣದ ಬ್ಯಾಕ್ವರ್ಡ್ ಏರಿಯಾಸ್ ಗಳಿಗೆ ಒದಗಿಸಿಕೊಡುತ್ತೆ ಅಂತರ್ಜಲ ಮಟ್ಟವನ್ನ ಏರುವಂತೆ ಮಾಡುತ್ತೆ ಒರಿಜಿನಲ್ ಸ್ಟೇಟ್ ಗೆ ತು ಗ್ರೌಂಡ್ ವಾಟರ್ ಲೆವೆಲ್ ಅನ್ನ ಅನ್ನುವಂತ ಒಂದು ರಿಸ್ಟೋರೇಷನ್ ಪ್ರೊಸೆಸ್ ಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಹಾಗೇನೆ ಮಿಷನ್ ಕಾಕತೀಯ ಮಿಷನ್ ಭಗೀರಥ ಅನ್ನುವಂಥ ಸ್ಕೀಮ್ಸ್ ಗಳನ್ನ ಏನು ಡ್ರಿಂಕಿಂಗ್ ವಾಟರ್ ಅನ್ನ ಸಾಕಷ್ಟು ಹಳ್ಳಿಗಳಿಗೆ ಪ್ರೊವೈಡ್ ಮಾಡೋದಕ್ಕೆ ಅಂತ ಹೇಳಿ ತರಲಾಗ್ತಿದೆ ಮತ್ತು ಟ್ಯಾಂಕ್ಸ್ ಗಳ ಕೆಪಾಸಿಟಿಯನ್ನ ಇಂಪ್ರೂವ್ ಮಾಡೋದಕ್ಕೆ ಅಂತ ಹೇಳಿ ಏನು ಯೋಜನೆಗಳನ್ನ ತರ್ತಾ ಇದ್ದಾರೆ ಇಂಥ ಯೋಜನೆಗಳಿಗೂ ಕೂಡ ಸಪೋರ್ಟ್ ಮಾಡುತ್ತೆ ಈ ಒಂದು ವಿಶ್ವದ ಅತಿ ದೊಡ್ಡ ಬಹು ಹಂತದ ಏತ ನೀರಾವರಿ ಯೋಜನೆ ಕಾಳೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆ ಅನ್ನುವಂಥದ್ದು ಈ ಒಂದು ಯೋಜನೆ ಎಲ್ಲಿ ಇದೆ ಅಂದ್ರೆ ಯಾವ ಸ್ಥಳ ಯಾವ ನದಿಯ ಮೇಲಿದೆ ಈ ನದಿಯ ಉಪನದಿಗಳು ಯಾವ್ಯಾವು ಮತ್ತು ಈ ನದಿಗೆ ಒಂದು ಸಿಗ್ನಿಫಿಕೆನ್ಸ್ ಏನು ಇದೆಲ್ಲವೂ ಕೂಡ ನಮ್ಗೆ ಪ್ರಶ್ನೆಯ ಹಿನ್ನೆಲೆಯಲ್ಲಿ ತಿಳಿದಿರ್ಲಿ ಮುಂದಿನ ಪ್ರಶ್ನೆ ಭಾರತೀಯ ಆರ್ಥಿಕತೆಯನ್ನ ಉಲ್ಲೇಖಿಸಿ ಈ ಕೆಳಗಿನವರಲ್ಲಿ ಯಾರು ಹಣಕಾಸು ನೀತಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅಂದ್ರೆ ಭಾರತದಲ್ಲಿ ನಾವೇನ್ ಕಾಣ್ತೇವೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳಿ ಅದರ ಚೇರ್ಮೆನ್ ಆಗಿ ಯಾರು ಕಾರ್ಯ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇರತಕ್ಕಂಥದ್ದು ಮಾನಿಟರಿ ಪಾಲಿಸಿ ಕಮಿಟಿಯ ಚೇರ್ಮನ್ ಆಗಿ ನಾವು ಭಾರತದ ಆರ್ ಬಿ ಐನ ಗವರ್ನರ್ ಅವರನ್ನ ಕಾಣಬಹುದು ಆರ್ ಬಿ ಐ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನುವಂಥದ್ದು ಭಾರತದ ಒಂದು ಕೇಂದ್ರೀಯ ಬ್ಯಾಂಕ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನುವಂಥದ್ದು ಆರ್ ಬಿ ಐನಲ್ಲಿ ಏನಿದೆ ಇದು ರೆಪೋ ದರಗಳನ್ನ ರಿವರ್ಸ್ ರೆಪೋ ದರಗಳನ್ನ ಮತ್ತು ಇಂಟ್ರೆಸ್ಟ್ ರೇಟ್ಗಳನ್ನ ಇವುಗಳು ಇರಬೇಕು ಅನ್ನುವಂತ ನಿರ್ಧಾರವನ್ನ ಇದು ತಗೊಳ್ತಾ ಹೋಗುತ್ತೆ ಇತ್ತೀಚೆಗೆ ನಡೆದಂತ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಒಂದು ಮುಖ್ಯವಾದಂತ ನಿರ್ಧಾರ ಅಂತ ಅಂದ್ರೆ ಇನ್ಕ್ರಿಮೆಂಟಲ್ ಸಿ ಆರ್ ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋ ಅನ್ನುವಂಥದ್ದು ಏನಿದೆ ಇದನ್ನ ಡಿಸ್ಕಂಟಿನ್ಯೂ ಮಾಡಲಾಗಿದೆ ಇತ್ತೀಚೆಗೆ ನಡೆದಂತ ಎಂ ಪಿ ಯ ಒಂದು ಮುಖ್ಯವಾದಂತ ಒಂದು ಡಿಸಿಷನ್ ಆಗಿತ್ತು ಇದು ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಆಗೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿ ರೆಪೋ ದರ ರಿವರ್ಸ್ ರೆಪೋ ದರ ಅಥವಾ ಇಂಟ್ರೆಸ್ಟ್ ರೇಟ್ ಇವುಗಳನ್ನ ಎಷ್ಟು ಮಟ್ಟಿಗೆ ಇರಬೇಕು ಅಂತ ಹೇಳಿ ನಿರ್ಧಾರ ಮಾಡೋದೇ ಮಾನಿಟರಿ ಪಾಲಿಸಿ ಕಮಿಟಿಯ ಮುಖ್ಯ ಕಾರ್ಯ ಆಗಿರುತ್ತೆ ಒಟ್ಟಾರೆ ಹಣದುಬ್ಬರವಾಗದಂತೆ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವಂತೆ ಒಂದು ಆರ್ಥಿಕತೆಯನ್ನ ಸರಿಯಾದ ದಿಸೆಯಲ್ಲಿ ಕೊಂಡೊಯ್ಯುವಂತದ್ದು ಮಾನಿಟರಿ ಪಾಲಿಸಿ ಕಮಿಟಿಯ ಮುಖ್ಯ ಕಾರ್ಯ ಆಗಿರುತ್ತೆ ಹಾಗಾದ್ರೆ ಈ ಒಂದು ಹಣಕಾಸು ಸಮಿತಿ ಹಣಕಾಸು ನೀತಿ ಸಮಿತಿ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿಯ ಚೇರ್ಮನ್ ಆಗಿ ಯಾರಿರ್ತಾರೆ ಅಂದ್ರೆ ಆರ್ ಬಿ ಐ ಗವರ್ನರ್ ಅನ್ನುವಂಥದ್ದು ಗೊತ್ತಾಯ್ತು ಹಾಗಾದ್ರೆ ಸದ್ಯದಲ್ಲಿ ಭಾರತದ ಆರ್ ಬಿ ಐ ಗವರ್ನರ್ ಆಗಿ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾದ ಉತ್ತರಗಳನ್ನ ನೀಡುವಂತವರ ಹೆಸರುಗಳನ್ನ ಮುಂದಿನ ನಮ್ಮ ವಿಡಿಯೋಸ್ ಗಳಲ್ಲಿ ಅನೌನ್ಸ್ ಮಾಡ್ತಾ ಹೋಗ್ತೇವೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಂಕ ಮಲ್ಟಿ ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ ಮೂರನ್ನ ರಿಲೀಸ್ ಮಾಡಲಾಗಿದೆ ಹಾಗಾದ್ರೆ ಯಾವ ಸಂಸ್ಥೆ ಇದನ್ನ ರಿಲೀಸ್ ಮಾಡುತ್ತೆ ಮಾಡಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಲಾಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಯು ಎನ್ ಡಿ ಪಿ ಅನ್ನುವಂಥದ್ದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನ ಎಂ ಪಿ ಐ ಅನ್ನ ಬಿಡುಗಡೆ ಮಾಡುತ್ತೆ ಜಾಗತಿಕವಾಗಿ ಬಹು ಆಯಾಮದ ಬಡತನ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತ್ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅನ್ನುವಂಥದ್ದು ಹೊರತಂದಿದೆ ಅದರೊಟ್ಟಿಗೆ ಆಕ್ಸ್ಫರ್ಡ್ ಬಡತನ ಮತ್ತು ಮಾನವ ಅಭಿವೃದ್ಧಿ ಇನಿಷಿಯೇಟಿವ್ ಅನ್ನುವಂಥವರು ಕೂಡ ಕೈ ಜೋಡಿಸಿದ್ದಾರೆ ಇದನ್ನ ಬಿಡುಗಡೆ ಮಾಡಲಿಕ್ಕೆ ಈ ಸೂಚ್ಯಂಕವು ನೂರಕ್ಕೂ ಹೆಚ್ಚು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ತೀವ್ರವಾಗಿ ಬಹು ಆಯಾಮದ ಬಡತನವನ್ನ ಅಳೆಯುವಂತ ಪ್ರಮುಖವಾದಂತ ಒಂದು ಅಂತಾರಾಷ್ಟ್ರೀಯ ಸಂಪನ್ಮೂಲ ಆಗಿದೆ ಅಂತ ಕೂಡ ನಾವು ಕರಿಬಹುದು ಇನ್ನ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನುವಂಥದ್ದು ನಮ್ಮಲ್ಲಿ ಅಥವಾ ಒಟ್ಟಾರೆ ಆ ಸಮಾಜದ ಜನಗಳಲ್ಲಿ ಆ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಶಿಕ್ಷಣ ಆರೋಗ್ಯ ಜೀವನ ಮಟ್ಟ ಆಗ್ಬೋದು ಇವುಗಳಲ್ಲಿ ವ್ಯಾಪ್ಸಿರ್ತಕ್ಕಂಥ ಹತ್ತು ಸೂಚಕಗಳಲ್ಲಿನ ಅಭಾವಗಳು ಎಷ್ಟಿರುತ್ತೆ ಅನ್ನುವಂಥದ್ದನ್ನ ಮೇಲ್ವಿಚಾರಣೆ ಮಾಡ್ತಾರೆ ಇದರ ಆಧಾರದ ಮೇಲೆ ಬಡತನದ ಘಟನೆಗಳು ಎಷ್ಟಾಗ್ತದೆ ಮತ್ತು ಆ ತೀವ್ರತೆ ಎಷ್ಟಿರುತ್ತೆ ಇದೆಲ್ಲವನ್ನ ಒಳಗೊಂಡಂತೆ ಬಹು ಆಯಾಮದಲ್ಲಿ ಬಡತನವನ್ನ ಇಲ್ಲಿ ಏನಿ ಬಡತನವನ್ನ ತೋರಿಸೋದಕ್ಕಿರ್ತಕ್ಕಂಥ ಸೂಚ್ಯಂಕ ಏನಿದೆ ಇದರಲ್ಲಿ ಭಾರತ ಒಂದು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಪಡ್ಕೊಳ್ತಾ ಬಂದಿದೆ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನಾವು ನೋಡಿದಾಗ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ನಷ್ಟು ಇದ್ದಂತ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅನ್ನುವಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ಶೇಕಡ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಆರಕ್ಕೆ ಇದು ಇಳಿಕೆಯನ್ನ ಕಂಡಿದೆ ಅಂತ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅನ್ನುವಂಥದ್ದು ಭಾರತದಲ್ಲಿ ಕುಸಿತವನ್ನ ದಾಖಲು ಮಾಡ್ತಾ ಇದೆ ಗಮನಾರ್ಹವಾಗಿ ನಾವಿಲ್ಲಿ ಅದನ್ನ ಕಾಣಬಹುದು ಗ್ರಾಮೀಣ ಪ್ರದೇಶಗಳು ಬಡತನದಲ್ಲಿ ಶೇಕಡ ಮೂವತ್ತೆರಡು ಪಾಯಿಂಟ್ ಐದು ಒಂಬತ್ತರಿಂದ ಹತ್ತೊಂಬತ್ತು ಪಾಯಿಂಟ್ ಎರಡು ಎಂಟಕ್ಕೆ ವೇಗವಾಗಿ ಇಳಿಮುಖವನ್ನ ಕಂಡಿವೆ ಒಟ್ಟಾರೆ ಭಾರತದ ಶೇಕಡಾವಾರು ಅಂದಾಗ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರಲ್ಲಿ ನೋಡಿದಾಗ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಆರು ಪರ್ಸೆಂಟ್ ನಷ್ಟು ಇರ್ತಕ್ಕಂಥದ್ದು ಇನ್ನೂ ಕೂಡ ಭಾರತದ ಒಂದು ಶೋಚನೀಯ ಸ್ಥಿತಿಯನ್ನೇನೋ ತೋರಿಸುತ್ತೆ ಆದ್ರೆ ಒಂದು ಇಂಪ್ರೂವ್ಮೆಂಟ್ ಅನ್ನೇನೋ ನಾವು ಕಾಣ್ತಾ ಇದ್ದೇವೆ ಬಡತನದ ರೇಖೆಯಿಂದ ಜನರನ್ನ ಆಚೆ ತರುವಲ್ಲಿ ಅನ್ನುವಂಥದ್ದು ನಮ್ಗೆ ಇಲ್ಲಿ ತಿಳಿತಾ ಹೋಗುವಂಥದ್ದು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಬಿಡುಗಡೆಯಾದ ಎಲ್ಇಇಡಿ ಎನರ್ಜಿ ಮತ್ತು ಪರಿಸರ ವಿನ್ಯಾಸದಲ್ಲಿ ನಾಯಕತ್ವ ಲೀಡರ್ಶಿಪ್ ಇನ್ ಎನರ್ಜಿ ಅಂಡ್ ಎನ್ವಿರಾನ್ಮೆಂಟಲ್ ಡಿಸೈನ್ ಅನ್ನುವಂಥ ಒಂದು ರೇಟಿಂಗ್ ಏನಿತ್ತು ಇದರಲ್ಲಿ ಕರ್ನಾಟಕ ಯಾವ ಶ್ರೇಣಿಯನ್ನ ಹೊಂದಿದೆ ಯಾವ ರ್ಯಾಂಕಿಂಗ್ ಅನ್ನ ಪಡ್ಕೊಂಡಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಈ ಒಂದು ರೇಟಿಂಗ್ ಇ ಡಿ ಅನ್ನುವಂಥದ್ದು ವಿಶ್ವದ ಅತ್ಯಂತ ವ್ಯಾಪಕವಾಗಿ ಬಳಸಲಾಗುವಂತ ಹಸಿರು ಕಟ್ಟಡ ರೇಟಿಂಗ್ ವ್ಯವಸ್ಥೆಯಾಗಿದೆ ಅನ್ನುವಂಥದ್ದು ಗೊತ್ತಿರಲಿ ಇದರಲ್ಲಿ ಭಾರತ ಯಾ ಇದರಲ್ಲಿ ಕರ್ನಾಟಕ ಯಾವ ಸ್ಥಾನವನ್ನು ಪಡ್ಕೊಳ್ತಿದೆ ಅನ್ನುವಂಥದ್ದು ಇಲ್ಲಿನ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸರಿಯಾದಂತ ಉತ್ತರ ಲೀಡ್ ರೇಟಿಂಗ್ ನಲ್ಲಿ ಕರ್ನಾಟಕವು ಎರಡನೇ ಸ್ಥಾನವನ್ನು ಪಡೆದಿದೆ ಅಂತ ಹೇಳಿ ಹಾಗಾಗಿ ಆಪ್ಷನ್ ಬಿ ಎರಡನೇ ಸ್ಥಾನ ಅನ್ನುವಂಥದ್ದು ಸರಿ ಉತ್ತರ ಆಗತ್ತೆ ಜಿ ಬಿ ಸಿ ಐ ಇಂಡಿಯಾ ಅನ್ನುವಂಥ ಒಂದು ಇನಿಷಿಯೇಟಿವ್ ಇದೆ ಗ್ರೀನ್ ಇಂಡಿಯಾ ಸರ್ಟಿಫಿಕೇಶನ್ ಇಂಕ್ ಅನ್ನುವಂಥ ಇನಿಷಿಯೇಟಿವ್ ಅನ್ನುವಂಥದ್ದು ಇತ್ತೀಚೆಗೆ ವಿಶ್ವದ ಅತ್ಯಂತ ವ್ಯಾಪಕವಾಗಿ ಬಳಸಲಾಗುವಂತಹ ಹಸಿರು ಕಟ್ಟಡ ರೇಟಿಂಗ್ ವ್ಯವಸ್ಥೆಯಾದಂಥ ಲೀಡ್ ಲೀಡರ್ಶಿಪ್ ಇನ್ ಎನರ್ಜಿ ಅಂಡ್ ಎನ್ವಿರಾನ್ಮೆಂಟಲ್ ಡಿಸೈನ್ ಅನ್ನುವಂಥ ರೇಟಿಂಗ್ನಲ್ಲಿ ರೇಟಿಂಗ್ಗಾಗಿ ಭಾರತದ ಟಾಪ್ ಟೆನ್ ರಾಜ್ಯಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಯಾರು ಬಿಡುಗಡೆ ಮಾಡಿದ್ದಾರೆ ಅಂತ ಅಂದ್ರೆ ಗ್ರೀನ್ ಬಿಸ್ನೆಸ್ ಸರ್ಟಿಫಿಕೇಶನ್ ಇಂಕ್ನವರು ಬಿಡುಗಡೆ ಮಾಡಿದ್ದಾರೆ ಯಾವ ರೀತಿಯ ಒಂದು ರೇಟಿಂಗ್ ವ್ಯವಸ್ಥೆ ಅಂತ ಅಂದ್ರೆ ಹಸಿರು ಕಟ್ಟಡ ರೇಟಿಂಗ್ ವ್ಯವಸ್ಥೆ ಇದರ ಹೆಸರು ಲೀಡರ್ಶಿಪ್ ಇನ್ ಎನರ್ಜಿ ಅಂಡ್ ಎನ್ವಿರಾನ್ಮೆಂಟಲ್ ಡಿಸೈನ್ ರೇಟಿಂಗ್ ಇದರ ಹತ್ತು ರಾಜ್ಯಗಳ ಪೈಕಿ ಕರ್ನಾಟಕ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಗೊತ್ತಿರಲಿ ಆಪ್ಷನ್ ಬಿ ಎರಡನೇ ಸ್ಥಾನ ಅನ್ನುವಂಥದ್ದು ಸರಿ ಉತ್ತರ ಆಗತ್ತೆ ಮೊದಲ ಸ್ಥಾನವನ್ನ ಯಾವ ರಾಜ್ಯ ಪಡ್ಕೊಂಡಿದೆ ಈ ಲೀಡ್ ರ್ಯಾಂಕಿಂಗ್ ನಲ್ಲಿ ಅಥವಾ ರೇಟಿಂಗ್ ನಲ್ಲಿ ಅನ್ನುವಂತ ಪ್ರಶ್ನೆ ಬಂದ್ರೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಅನ್ನುವಂಥದ್ದು ಗೊತ್ತಿರಲಿ ಇಂದಿನ ಕಡೆಯ ಪ್ರಶ್ನೆ ಕರ್ನಾಟಕ ಸರ್ಕಾರವು ತನ್ನ ಬಜೆಟ್ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಭೂ ಸಿರಿ ಒಂದು ಕಾರ್ಯಕ್ರಮವನ್ನ ಘೋಷಣೆ ಮಾಡಿದೆ ಇದು ಯಾವುದಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ ಅನ್ನುವಂಥ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಮೊದಲ ವಾಕ್ಯ ತಿಳಿಸುತ್ತೆ ಎಲ್ಲಾ ರೈತರಿಗೆ ಸಬ್ಸಿಡಿ ದರದಲ್ಲಿ ತುಂತುರು ನೀರಾವರಿ ಸಾಮಗ್ರಿಗಳನ್ನ ಒದಗಿಸೋದು ಅಂತ ಹೇಳಿ ಇದು ತಪ್ಪಾದಂತ ಹೇಳಿಕೆ ಎರಡನೇ ವಾಕ್ಯ ಗಂಗಾ ಕಲ್ಯಾಣ ಯೋಜನೆಯಡಿ ಅಗತ್ಯವಿರುವಂತಹ ಹೆಚ್ಚುವರಿ ಸಾಮಗ್ರಿಗಳನ್ನ ಒದಗಿಸೋದಕ್ಕೆ ಇರ್ತಕ್ಕಂಥ ಯೋಜನೆ ಇದು ಅಂತಾರೆ ಅದು ಕೂಡ ತಪ್ಪಾದಂತ ವಾಕ್ಯ ಆಗತ್ತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವಂತವರಿಗೆ ಹತ್ತು ಸಾವಿರ ರೂಪಾಯಿಗಳಷ್ಟು ಹೆಚ್ಚುವರಿ ಸಬ್ಸಿಡಿಯನ್ನ ಒದಗಿಸ್ಲಿಕ್ಕಾಗಿ ತಂದಿರತಕ್ಕಂಥ ಒಂದು ಯೋಜನೆಯೇ ಈ ಒಂದು ಭೂ ಸಿರಿ ಅನ್ನುವಂಥ ಕಾರ್ಯಕ್ರಮ ಹಾಗಾಗಿ ಆಪ್ಷನ್ ಸಿ ನಲ್ಲಿರ್ತಕ್ಕಂಥ ಹೇಳಿಕೆ ಸರಿಯಾಗಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವವರಿಗೆ ರೂಪಾಯಿ ಹತ್ತು ಸಾವಿರ ಹತ್ತು ಸಾವಿರವನ್ನ ಹೆಚ್ಚುವರಿ ಸಬ್ಸಿಡಿಯನ್ನ ಒದಗಿಸುವುದು ಅನ್ನುವಂಥದ್ದು ಭೂ ಸಿರಿಗೆ ಸರಿಯಾದಂತ ಒಂದು ವ್ಯಾಖ್ಯಾನ ಆಗತ್ತೆ ಕರ್ನಾಟಕ ಸರ್ಕಾರವು ಬಜೆಟ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಭೂ ಸಿರಿ ಕಾರ್ಯಕ್ರಮವನ್ನ ಘೋಷಣೆ ಮಾಡಿದ್ದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವಂತವರಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ಹೆಚ್ಚುವರಿ ಸಬ್ಸಿಡಿಯನ್ನ ನೀಡಲಾಗುತ್ತೆ ಐವತ್ತು ಲಕ್ಷ ರೈತರಿಗೆ ಇದನ್ನ ನೀಡೋದಕ್ಕೆ ಅಂತ ಹೇಳಿ ಈ ಯೋಜನೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಈ ಮಾಹಿತಿ ಇರಬೇಕು ನೀವು ಒಂದಂಶವನ್ನ ಗಮನಿಸ್ಬಹುದು ಗಮನಿಸಬಹುದು ಪ್ರತಿದಿನವೂ ಕೂಡ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಾಲಿನ ಬಜೆಟ್ನಿಂದ ಒಂದೊಂದು ಪ್ರಶ್ನೆಯನ್ನ ಕೇಳ್ತಿದ್ದೇವೆ ಯಾಕೆ ಅಂತ ಅಂದ್ರೆ ಈ ಬಡ್ಜೆಟ್ ನಲ್ಲಿ ಬಂದಿರತಕ್ಕಂಥ ಕೆಲವು ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ನೇರವಾಗಿ ರಿಪೀಟ್ ಆಗಬಹುದು ಅನ್ನುವಂಥ ಉದ್ದೇಶಕ್ಕೆ ಬಜೆಟ್ ಆಗ್ಬಹುದು ಎಕನಾಮಿಕ್ ಸರ್ವೆ ಆಗ್ಬಹುದು ಇದ್ರಲ್ಲಿ ಬರುವಂತ ಹೊಸ ಯೋಜನೆಗಳಾಗಬಹುದು ಇರುವಂತ ಯೋಜನೆಗಳು ಏನ್ ಕಂಟಿನ್ಯೂ ಆಗ್ತಿದೆ ಈ ಯೋಜನೆಗಳ ಭಾಗ ಅನ್ನುವಂಥದ್ದು ಬಹುಮುಖ್ಯ ಆಗತ್ತೆ ಪರೀಕ್ಷೆಯ ದೃಷ್ಟಿಕೋನದಲ್ಲಿ ಒಟ್ಟಾರೆ ಇಂದಿನ ಈ ಒಂದು ಚರ್ಚೆಯ ಹಿನ್ನೆಲೆಯಲ್ಲಿ ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರು ಅನ್ನುವಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇಂದಿನ ಚರ್ಚೆಯಾಗಿದ್ದು ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ